प्राणसर्व प्रणेतारं सर्वदेवान् सदा गुरुं श्रीराघवेन्द्रान् वन्देऽहं मम ज्ञान प्रदान गुरुं विद्यापीठ विदातारं विद्यावारिधि चंद्रं विद्यार्थी वत्सलं वंदे महामहिम सद्गुरुं अपादमौनि पर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम् श्री गुरुभ्यो नमः। हरिः ओम्। हरिकथामृत सारद पंचतन्मात्रा संधियल्लि एंटने पद्य एंटने पद्यदल्लि विशेषवागि जगन्नाथदासरु भगवंतनन्न घृणी सूर्य आदित्य अंतनुवंतः मूरु रूपगळिंद भगवंतनन्न यारु उपासनेयन्नु माडुत्तारो ध्यानवन्नु माडुत्तारो अवरेल्लरिगू कूड विशेषवागि ವಿಶೇಷವಾದ ಆರೋಗ್ಯ ಮತ್ತು ಸಂಪತ್ತನ್ನು ಭಗವಂತ ಅನುದಿನ ಮಾಡುವಂಥವರಿಗೆ ಕರುಣೆಯನ್ನು ಮಾಡುತ್ತಾನೆ ಅಂತನ್ನುವ ಒಂದು ಪ್ರಮೇಯವನ್ನು ಜಗನ್ನಾಥದಾಸರು ಎಂಟನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತೃಣ ಮೊದಲಾದ ಬ್ರಹ್ಮಾಂತ ಜೀವರು ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಡ್ಪದು ಬುಧರು ರೂಪವ ಘೃಣಿ ಸೂರ್ಯಾದಿತ್ಯ ನಾಮಗಳನ್ನು ಅನುದಿನ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ. ಇಲ್ಲಿ ತೃಣ ಮೊದಲಾದ ಬ್ರಹ್ಮಾಂತ ಜೀವರು, ತೃಣ ಅಂತಂದರೆ ಹುಲ್ಲು ಅಂತ ಅರ್ಥ. ಹುಲ್ಲಿನಿಂದ ಆರಂಭವನ್ನು ಮಾಡಿಕೊಂಡು ಬ್ರಹ್ಮದೇವರ ಪರ್ಯಂತವೂ ಕೂಡ ಜೀವರ ತನ ಚತುಷ್ಟಯಗಳಲ್ಲಿ ಜೀವರ ವಿಶೇಷವಾಗಿರತಕ್ಕಂತಹ ಆ ಸಕಲ ಜೀವರ ಎಲ್ಲ ದೇಹಗಳಲ್ಲಿ ಅಂತನ್ನೋದನ್ನು ಇಟ್ಟುಕೊಳ್ಳಬೇಕು. ಎಲ್ಲ ದೇಹಗಳಲ್ಲಿ ನಾರಾಯಣ ಪರಮಾತ್ಮನು ನಾರಾಯಣನು 1520 ಮೇಲಾರು ಅಂದರೆ 1526 ರೂಪಗಳಿಂದ ಭಗವಂತನನ್ನು ಇರ್ತಾನೆ ಅಂತನ್ನೋದನ್ನು ಗಣನೆ ಮಾಡ್ಬೋದು. ಅದನ್ನು ಗಣನೆ ಮಾಡಿ ವಿಮರ್ಶೆ ಮಾಡಿ ತಿಳಿದುಕೊಂಡಾಗ ನಮಗೆ ಅಷ್ಟು ಬರುತ್ತೆ. ಅಂದರೆ 1526 ರೂಪಗಳಿಂದ ಭಗವಂತನಿದ್ದಾನೆ ಅಂತನ್ನೋದು ನಮಗೆ ಬರುತ್ತೆ. ಅಂತಹ ಮೂರು ದೇಹಗಳಲ್ಲಿ ಸೂರ್ಯಾಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮನು ಘೃಣಿ ಸೂರ್ಯ ಆದಿತ್ಯ ಅಂತ ಮೂರು ಹೆಸರುಗಳಿಂದ ಭಗವಂತ ಇದ್ದದ್ದನ್ನು ಅನುದಿನ ಯಾರು ತಪಸ್ಸನ್ನು ಮಾಡ್ತಾರೋ ಧ್ಯಾನವನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಭಗವಂತ ಪರಮಾತ್ಮನು ಅವರಿಗೆ ಆರೋಗ್ಯ ಸಂಪದವನು ಈ ಸಂಪದವ ಈವ ಉತ್ತಮವಾಗಿರತಕ್ಕಂತಹ ಆರೋಗ್ಯ ಅತ್ಯುತ್ತಮವಾಗಿರತಕ್ಕಂತಹ ಐಶ್ವರ್ಯ ಸಂಪತ್ತನ್ನು ಭಗವಂತ ಅವರಿಗೆ ಕರುಣೆಯನ್ನು ಮಾಡಿಕೊಡ್ತಾನೆ ಅಂತನ್ನುವುದನ್ನು ದಾಸರಾಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಅಂಶಗಳನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಭಗವಂತ ಸೂರ್ಯಾಂತರ್ಯಾಮಿಯಾಗಿರತಕ್ಕಂತಹ ನಾರಾಯಣನು ಇಲ್ಲಿ ಒಬ್ಬ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಸೂರ್ಯ ಹಾಗೂ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಇಬ್ಬರೂ ಇದ್ದಾರೆ ಅಂತನೋದನ್ನು ತಿಳಿಸಿಕೊಡ್ತಾರೆ. ಆದರೆ ವಿಶೇಷವಾಗಿ ಸೂರ್ಯಾಂತರ್ಯಾಮಿಯಾಗಿರತಕ್ಕಂತಹ ನಾರಾಯಣನಿಗೆ ಸುಗ್ರುಡಿ ಸೂರ್ಯ ಆದಿತ್ಯ ಅಂತ ಹೆಸರು. ಸೂರ್ಯನಿಗೂ ಕೂಡ ಘೃಣಿ ಸೂರ್ಯ ಆದಿತ್ಯ ಅಂತ ಹೆಸರು. ಅದಕ್ಕೆ ಏಕೆ ಅಂತನ್ನೋದನ್ನು ನಾವು ಮುಂದಕ್ಕೆ ತಿಳಿದುಕೊಳ್ಳೋಣ. ವಿಶೇಷವಾಗಿ ಲಿಂಗದೇಹದಲ್ಲಿ ಘೃಣಿ ನಾಮಕನಾಗಿರತಕ್ಕಂತಹ ಸೂರ್ಯ ಪರಮಾತ್ಮನಿದ್ದಾನೆ ಮತ್ತು ಸೂರ್ಯನಿದ್ದಾನೆ. ಅವನು ಆ ಘೃಣಿ ನಾಮದಿಂದಾಗಿ 574 ರೂಪದಿಂದ ಭಗವಂತ ನಮ್ಮ ಲಿಂಗದೇಹದಲ್ಲಿ ಇರ್ತಾನೆ. ಅನಿರುದ್ಧ ದೇಹದಲ್ಲಿ ಸೂರ್ಯನಾಮಕನಾಗಿರತಕ್ಕಂತಹ ಭಗವಂತನು 721 ರೂಪದಿಂದ ಇರ್ತಾನೆ. ಅದಾದ ಮೇಲೆ ಸ್ಥೂಲ ದೇಹದಲ್ಲಿ ಭಗವಂತನು ಆದಿತ್ಯ ಅಂತನ್ನುವಂತಹ ಹೆಸರಿನಿಂದ ಭಗವಂತ 231 ರೂಪಗಳಿಂದ ಇರುತ್ತಾನೆ. ಇದನ್ನು ಒಟ್ಟಾರೆ ಸೇರಿಸಿದರೆ ಎಷ್ಟಾಯಿತು, 1526 ರೂಪಗಳು ಬರುತ್ತೆ. ಅದನ್ನು ನಾರಾಯಣ ಭಗವಂತ ಹೀಗೆ ಲಿಂಗದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಸ್ಥೂಲ ದೇಹದಲ್ಲಿ ಮತ್ತು ಘೃಣಿ ಸೂರ್ಯ ಆದಿತ್ಯ ಎಂಬರು ಹೆಸರಿನಿಂದಾಗಿ 524, 721 ಹಾಗೂ 331 ರೂಪಗಳಿಂದ ಭಗವಂತನಿದ್ದಾನೆ ಅಂತನ್ನೋದನ್ನು ಉಪಾಸನೆ ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ. ಇದಾದ ಮೇಲೆ ಎರಡನೇ ಒಂದು ಅಂಶ, ಅದು ವಿಶೇಷವಾಗಿ ಎರಡನೇ ಒಂದು ವಿಶೇಷ ಅಂಶ, ಘೃಣಿ ಸೂರ್ಯ ಆದಿತ್ಯ ಅಂತನ್ನೋದೇನಿದೆ ನೋಡಿ, ಇದು ಸೂರ್ಯದೇವರ ಮಂತ್ರವೂ ಕೂಡ ಆಗಿದೆ. ಇದಾದ ಮೇಲೆ ದೇವರಿಗೆ ಮತ್ತು ಮುಖ್ಯವಾಗಿ ಸೂರ್ಯನಿಗೆ ಘೃಣಿ ಸೂರ್ಯ ಆದಿತ್ಯ ಅಂತ ಯಾಕೆ ಕರೀತಾರೆ ಅಂತನ್ನೋದಕ್ಕಾಗಿ ಇಲ್ಲಿ
ವೈಭವ ಅಂತನ್ನುವಂತಹ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಕಾರಣಗಳನ್ನು ಕೊಡ್ತಾರೆ. ಆ ಕಾರಣ ಹೀಗಿದೆ, ಕೃಪೋಧಧಿ ಗೃಣಿಸ್ಞಾನ ಮೇಯಂ ದಿತೆಸ್ಸುತಃ ಅಂತನ್ನುವ ಮಾತು. ಆ ಪ್ರಮಾಣಕ್ಕನುಸಾರವಾಗಿ ಎಲ್ಲರೂ ಕೂಡ ಸೂರ್ಯ, ಆ ಸೂರ್ಯನಿಗೆ ಹಾಗೂ ಸೂರ್ಯಾಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮ ನಾರಾಯಣ ಇಬ್ಬರೂ ಕೂಡ ಕೃಪಾ ಸಮುದ್ರರಾದದ್ದರಿಂದ, ಕರುಣಾ ಸಮುದ್ರ ಸೂರ್ಯನಿಗಿಂತಲೂ ಕೂಡ ಅನಂತ 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 ಪಟ್ಟು ಪರಮಾತ್ಮನಿಗೆ ಹೆಚ್ಚು ಕೃಪಾ ಸಮುದ್ರನಾಗಿದ್ದಾನೆ, ಅನಂತ ಕೃಪಾಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ದೇವರಿಗೆ ಘೃಣಿ ಅಂತ ಕರೀತಾರೆ. ಅದೇ ಸೂರ್ಯನು ಬರೇ ಕೃಪಾ ಸಮುದ್ರನಾದದ್ದರಿಂದಾಗಿ ಅವನಿಗೂ ಘೃಣಿ ಅಂತ ಕರೀತಾನೆ. ಆ ಸೂರ್ಯನನ್ನು ಹಾಗೂ ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ತಿಳಿದುಕೊಳ್ಳಬೇಕಾದರೆ ಜ್ಞಾನದಿಂದಲೇ ತಿಳಿದುಕೊಳ್ಳಬೇಕು. ಜ್ಞಾನವನ್ನು ಬಿಟ್ಟು ಪರಮಾತ್ಮನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಸೂರ್ಯದೇವರನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಅವನು ಏನಂತ ಕರೀತಾರೆ, ಸೂರ್ಯ ಅಂತ ಅವನನ್ನು ಕರೆಯೋದು. ಆಮೇಲೆ ಅದಿತಿಯ ಮಗನಾಗಿ ಇದ್ದದ್ದಕ್ಕಾಗಿ, ಅದಿತಿಯ ಮಗನಾಗಿ ಇದ್ದದ್ದಕ್ಕಾಗಿ ಸೂರ್ಯನಿಗೆ ವಾಮನನಾಗಿಯೂ ಪರಮಾತ್ಮ ಬಂದಿದ್ದಾನೆ. ಅದಕ್ಕಾಗಿ ಪರಮಾತ್ಮನಿಗೆ ಹಾಗೂ ಸೂರ್ಯನಿಗೆ ಆದಿತ್ಯ ಅಂತ, ದ್ವಿತೀಯ ಮಗನಾಗಿ ಜನಿಸಿದ್ದಕ್ಕಾಗಿ ಆದಿತ್ಯ ಅಂತ ಕರೀತಾರೆ. ಹೀಗೆ ಘೃಣಿ, ಸೂರ್ಯ, ಆದಿತ್ಯ ಅಂತರು. ಕೃಪಾ ಸಮುದ್ರನಾದದ್ದಕ್ಕಾಗಿ ಘೃಣಿ, ಮತ್ತು ಜ್ಞಾನಿಗಳಿಂದ ಜ್ಞಾನದಿಂದ ತಿಳಿಯಲ್ಪಡುತ್ತಾನೆ ಆದ್ದರಿಂದಾಗಿ ಸೂರ್ಯ, ದ್ವಿತಿದೇವಿಯ ಮಗನಾಗಿದ್ದಾನೆ ಆದ್ದರಿಂದಾಗಿ ಆದಿತ್ಯ. ಹೀಗೆ ದೇವರು ಭಗವಂತನಿಗೆ ಹಾಗೂ ಸೂರ್ಯನಿಗೆ ಘೃಣಿ, ಸೂರ್ಯ, ಆದಿತ್ಯ ಅಂತ ಮೂರು ಹೆಸರುಗಳು ಬರುತ್ತೆ ಅಂತನ್ನೋದನ್ನು ನಮಗೆ ಕಾರಣ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇನ್ನೊಂದು ಮುಂದಿನ ಒಂದು ಮತ್ತೊಂದು ವಿಶೇಷ ಅಂಶ, ಅದನ್ನು ನಮ್ಮ ಎಲ್ಲ ತರಹದ ವ್ಯಾಧಿಗಳನ್ನು ಸೂರ್ಯ ಕಳೆಯುವನಾದದ್ದರಿಂದ ವಿಶೇಷವಾಗಿ ಧ್ಯಾನ ಶ್ಲೋಕದಲ್ಲಿ ಅಂದರೆ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಸೂರ್ಯದೇವರು ಇಬ್ಬರು ನಮಗೆ ಎಲ್ಲ ತರಹದ ಕಷ್ಟಗಳನ್ನು ಪರಿಹಾರವನ್ನು ಮಾಡ್ತಾರೆ. ಆದ್ದರಿಂದಾಗಿ ಅವರ ಧ್ಯಾನ ಶ್ಲೋಕದಲ್ಲಿ ಸರ್ವವ್ಯಾಧಿಹರಹ ಅಂತ ಅವರನ್ನು ಸ್ತೋತ್ರವನ್ನು ಮಾಡ್ತಾರೆ. ಆ ವಿಶೇಷಣವನ್ನು ಅದನ್ನು ಇಲ್ಲಿ ಜಗನ್ನಾಥದಾಸರು ಅದನ್ನು ಸಂಕ್ಷೇಪವಾಗಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವಾ ಅಂತ, ಘೃಣಿ ಸೂರ್ಯ ಆದಿತ್ಯರನ್ನು ಸ್ತೋತ್ರವನ್ನು ಆರಾಧನೆ ಮಾಡುವಂಥವರಿಗೆ ಹೀಗೆಲ್ಲ ವಿಶಿಷ್ಟವಾದ ಆರೋಗ್ಯ ಸಿಗುತ್ತೆ ಅಂತನ್ನೋದನ್ನು ದಾಸರಾಯರು ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದನ್ನು ಇಲ್ಲಿ ನಮಗೆ ಸಂಕ್ಷೇಪವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇದರ ಮುಂದಿನ ಒಂದು ಒಂಬತ್ತನೇ ಪದ್ಯ, ಈ ಒಂಬತ್ತನೇ ಪದ್ಯದಲ್ಲಿ ದಾಸರಾಯರು ತಾಪತ್ರಯಗಳಲ್ಲಿ ಇರುವ ಹರಿಯ ರೂಪಗಳನ್ನು ಈ ನುಡಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ತಾಪತ್ರಯಗಳಲ್ಲಿ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವ ಈ ದೇವತೆಗಳಂತ ಕರೆಸಿಕೊಂಡಿರತಕ್ಕಂತಹ ಅದನ್ನು ಪರಮಾತ್ಮ ಅಲ್ಲಿ ಚಿಂತನೆ ಮಾಡಬೇಕು, ಅದರಿಂದ ನಮಗೆ ವಿಶಿಷ್ಟವಾದ ಅನುಗ್ರಹ ಆಗ್ತದೆ ಅಂತನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಆದಿಭೌತಿಕ, ಆದಿಭೌತಿಕ ಶಬ್ದಾರ್ಥವನ್ನು ಬರೆದಿದ್ದಾರೆ ಅಲ್ಲಿ. ಆದಿಭೌತಿಕ ತಾಪ ಅಂತಂದರೆ ಪಂಚಮಹಾಭೂತಗಳಿಂದ ಆಗುವಂತಹ ಏನು ನಮಗೆ ಜ್ವರ ಏರುಪೇರಾದಾಗ ಜ್ವರಾದಿಗಳು ಬರುತ್ತೆ, ಅದು ಆದಿಭೌತಿಕ ತಾಪ. ಆದಿದೈವಿಕ ತಾಪ ಅಂತಂದರೆ ದೇವತೆಗಳು ಕೋಪಗೊಂಡಾಗ ಭೂಕಂಪಾದಿಗಳಾಗತ್ತೆ ನೋಡಿ, ಅದು ಆದಿದೈವಿಕ ತಾಪ. ಆಧ್ಯಾತ್ಮಿಕ ತಾಪ ಅಂತಂದರೆ ಆತ್ಮೀಯರಿಂದ ವಿರಹಗಳು, ದುಃಖಾದಿಗಳಾಗತ್ತೆ ನೋಡಿ, ಅದು ಆಧ್ಯಾತ್ಮಿಕ ತಾಪ ಅಂತ. ಈ ಮೂರು ವಿಧವಾದ ತಾಪಗಳು ಅಂತನ್ನೋದನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು. ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಶಬ್ದಾರ್ಥಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ. ಆದಿಭೌತಿಕದಲ್ಲಿ ಆದಿಭೌತಿಕವೆಂಬ ಅಧಿಷ್ಠಾನಗತವಾದ ಸೂರ್ಯನ ಕಿರಣಗಳು 524 ಭಗವಂತನ ರೂಪಗಳು ಮತ್ತು ಇದೆ ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಆಧ್ಯಾತ್ಮಿಕದಲ್ಲಿ ಸೂರ್ಯನೆಂಬ ಹೆಸರಿನ ಪರಮಾತ್ಮನು ಅವನು 7 ಏಕವಿಂಶತಿ 721 ರೂಪಗಳಿಂದ ಇದ್ದಾನೆ. ಆದಿದೈವಿದಳು, ಆಮೇಲೆ ವಿಶೇಷವಾಗಿ ಆದಿತ್ಯ ಎಂಬ ಶಬ್ದದಿಂದ ವಾಚ್ಯನಾದ ಭಗವಂತನು ಅಧಿದೈವದಲ್ಲಿ 330 ಮೇಲೊಂದಧಿಕ ಅಂದರೆ 231
ಅಕ್ಷರ ಸಂಖ್ಯೆಯನ್ನು ಗಣನೆ ಮಾಡಿದಾಗ ಬರತಕ್ಕಂಥದ್ದು. ಹಾಗೆ 231 ರೂಪಗಳಿಂದ ಭಗವಂತಿದ್ದಾನೆ ಭೇದಗಳಲ್ಲಿ. ಹೀಗೆ ಅಧಿದೈವ ಅಧ್ಯಾತ್ಮ ಅಧಿದೈವಗಳಲ್ಲಿ ಭಗವಂತನು ಈಗ ಸುಘೃಣಿ ಸೂರ್ಯ ಆದಿತ್ಯ ಎಂಬ ಮೂರು ಹೆಸರಿನಿಂದ ಭಗವಂತನು ಇದ್ದಾನೆ ಅಂತನ್ನುವುದನ್ನು ಭೂಸುರರು ಬ್ರಹ್ಮಜ್ಞಾನಿಗಳು ಚಿಂತಿಸುವುದು, ಇದನ್ನು ಹೀಗೆ ಚಿಂತನೆಯನ್ನು ಮಾಡ್ತಾರೆ ಅಂತ ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ ಏನು ಅಂತಂದರೆ, ಇಲ್ಲಿ ಒಬ್ಬ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ, ಅದಕ್ಕೆ ತಕ್ಕಂತೆಯೇ ನಮ್ಮ ಪಠ್ಯಪುಸ್ತಕದ ವಿಶೇಷಾಂಶದಲ್ಲಿಯೂ ಕೂಡ ಆ ವಿಶೇಷತೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏನಂದರೆ ಆದಿಭೌತಿಕದಲ್ಲಿ ಘೃಣಿ ಎಂಬ ಹೆಸರಿನ ಪರಮಾತ್ಮ 574 ರೂಪದಿಂದ ಇದ್ದಾನೆ. ಸೂರ್ಯನಾಮಕನಾದ ಪರಮಾತ್ಮನು ಅಧಿದೈವದಲ್ಲಿ ಅಧ್ಯಾತ್ಮದಲ್ಲಿ 721 ರೂಪದಿಂದ ಇರುತ್ತಾನೆ. ಅಧಿದೈವದಲ್ಲಿ ಆದಿತ್ಯನಾಮಕನಾದ ಪರಮಾತ್ಮ 331 ರೂಪಗಳಿಂದ ಇದ್ದಾನೆ. ಇಷ್ಟು ತತ್ವವನ್ನು ಈ ಪದ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಿಂದಿನ ನುಡಿಯಲ್ಲಿ ತಿಳಿಸಿದಂತೆ ಈ ಮೂರೂ ದೇಹಗಳು ಒಟ್ಟು ಸೇರಿದಾಗ ಹರಿಯ ರೂಪಗಳೆಷ್ಟು ಅಂತನ್ನೋದನ್ನು ತಿಳಿಸಿದರು. ಏನೋ ಒಟ್ಟು ಸೇರಿದಾಗ ಎಷ್ಟಾಗತ್ತೆ, 1526 ಸಂಖ್ಯೆಗಳು ಅಂತನ್ನೋದು ಬರುತ್ತೆ. ಅದರಂತೆ ಇಲ್ಲಿ ಮೂರು ತಾಪಗಳಲ್ಲಿ ಇರುವ ಒಟ್ಟು ಹರಿಯ ರೂಪಗಳೆಷ್ಟು ಅಂದರೆ ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಅಂತನ್ನೋ ಕಡೆಗೆ ದೇವರು ಹೇಗಿರ್ತಾನೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭೂಸುರರು ಚಿಂತಿಸಬೇಕು ಎಂದದ್ದರಿಂದ ಇದನ್ನು ಚಿಂತಿಸುವವರು ಭೂಸುರರು ಅಂತ ಅರ್ಥ. ಭೂಸುರರು ಚಿಂತಿಸಬೇಕು ಅಂದರೆ ಇದನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದನ್ನು ಜ್ಞಾನಿಗಳು ತಿಳಿದುಕೊಳ್ತಾರೆ ಅಂತನೋ ಅಭಿಪ್ರಾಯ. ಆಮೇಲೆ ಭಯಕೃತ್ ಭಯನಾಶನಃ, ಇದು ವೆಂಕಟೇಶ ಸ್ತೋತ್ರದಲ್ಲಿಯೂ ಬರುತ್ತೆ, ಸಹಸ್ರನಾಮದಲ್ಲಿಯೂ ಕೂಡ ಬರುತ್ತೆ. ಆದ್ದರಿಂದಾಗಿ ಭಯಕೃತ್ ಭಯನಾಶನಃ ಅಂತಂದರೆ ವೆಂಕಟೇಶ ಸ್ತೋತ್ರದಲ್ಲಿ ತಿಳಿಸಿದಂತೆ ತಾಪತ್ರಯಗಳನ್ನು ಕೊಡುವವನೂ ದೇವನೇ, ಅದೇ ಪರಮಾತ್ಮನೇ. ಅಂದರೆ ಮೂರು ವಿಧವಾದ ತಾಪತ್ರಯಗಳನ್ನು ಕೊಡುವವನೂ ಅವನೇ, ತಾಪತ್ರಯಗಳನ್ನು ಪರಿಹಾರವನ್ನು ಮಾಡುವಂಥವನೂ ಅವನೇ ಅಂತನ್ನೋದನ್ನು ಚಿಂತನೆ ನಾವು ಮಾಡಿಕೊಳ್ಳಬೇಕಾಗಿರುವಂಥದ್ದು. ಹೀಗೆ ಇದನ್ನು ಯಾರು ಚಿಂತನೆ ಮಾಡ್ತಾರೆ ದೇವರು ಅವರಿಗೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡಿ ಭಗವಂತ ಪರಮಾತ್ಮ ಅವರಿಗೆ ವಿಶಿಷ್ಟವಾಗಿರತಕ್ಕಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತನ್ನೋದನ್ನು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾರೆ. ಈ ಪದ್ಯದಲ್ಲಿ ಹೆಚ್ಚು ವಿಶೇಷಗಳೇನಿಲ್ಲ, ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಆದಿಭೌತಿಕ ಆಧ್ಯಾತ್ಮಿಕ ಆದಿದೈವದಲ್ಲಿ ಘೃಣಿ ಸೂರ್ಯ ಆದಿತ್ಯ ಎಂಬ ಹೆಸರಿನ ಪರಮಾತ್ಮನು ಅಷ್ಟು 751 ರೂಪಗಳಿಂದ ಭಗವಂತನಿದ್ದಾನೆ ಅಂತ ಇಷ್ಟು ವಿಷಯವನ್ನು ಮಾತ್ರ ಈ ಪದ್ಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರ ಮುಂದಿನ ಒಂದು ಪದ್ಯ ಅಂದರೆ 10ನೇ ಪದ್ಯದಲ್ಲಿ ಆರೋಗ್ಯ ಪ್ರಾಪ್ತಿಗಾಗಿ ಮತ್ತೊಂದು ದಾರಿಯನ್ನು ತಿಳಿಸಿಕೊಡ್ತಾರೆ. ಹಿಂದೆ ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಘೃಣಿ ಸೂರ್ಯ ಆದಿತ್ಯ ಅಂತೇನು ದೇವರನ್ನು ತಿಳಿದುಕೊಳ್ತಾರೆ, ಆ ತಿಳಿದುಕೊಂಡಿರತಕ್ಕಂಥವ್ರು ಯಾರು ತಿಳಿತಾರೋ ಜಪವನ ಮಾಡ್ತಾರೋ ಅವರಿಗೆ ವಿಶೇಷವಾದ ಆರೋಗ್ಯ ಸಂಪದವನೇ ಈವ ಅಂತ ಹೇಳಿದ್ದಾರೆ. ಅದಕ್ಕೆ ಅಷ್ಟೇ ಅಲ್ಲದೇ ಮತ್ತೊಂದು ರೀತಿಯಿಂದ ಆರೋಗ್ಯ ಪ್ರಾಪ್ತಿಗಾಗಿ ಮತ್ತೊಂದು ಬೇರೆ ಮಾರ್ಗವನ್ನು ಕೂಡ ಈ 10ನೇ ಪದ್ಯದ ಮುಖಾಂತರ ದಾಸರಾಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸುರುಚಿ ಶಾರ್ವರೀಕರನೆನಿಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿಭಾಸ್ಕರನೊಳಗೆ 60300 ರೂಪದಲ್ಲಿ ಕರೆಸಿ ಕೊಂಬನು ಅಹಸ್ಸಂವತ್ಸರ ನೆನೆಸುಪನ ವಿಶಿಷ್ಟನಾಮವ ಲರಿತವರೆಗೆ ಆರೋಗ್ಯವ ಭಾಗ್ಯವ ನೀವ ಆನಂದಮಯ. ವಿಶೇಷವಾಗಿ ಸುರುಚಿ, ಸುರುಚಿ ಅಂತಂದರೆ ಇದು ಸೂರ್ಯ ಅಂತರ್ಥ, ಶಾರ್ವರೀಕರ ಅಂತಂದರೆ ಚಂದ್ರ ಅಂತರ್ಥ, ಭಾಸ್ಕರ ಅಂದರೆ ಸೂರ್ಯ, ಶಶಿ ಅಂದರೆ ಚಂದ್ರ. ಹೀಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರ ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಪದದ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಮೊಟ್ಟ ಮೊದಲಿಗೆ ಸುರುಚಿ ಅಂತನ್ನುವಂತಹ ಶಬ್ದ ಇದೆ. ಸುರುಚಿ ಎಂಬ ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರಗತವಾದ ಭಗವದ್ ರೂಪವ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತನ್ನುವ ಕ್ರಮವನ್ನು ಈ ಪದ್ಯದಲ್ಲಿ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ನಾವು ಪದಗಳ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಭಾಸ್ಕರ ಸುರುಚಿ, ಭಾಸ್ಕರ ಅಂತನ್ನುವ ಪದ ಎಲ್ಲಿದೆ ನೋಡಿ, ಸುರುಚಿ ಶಾರ್ವರೀಕರನೆನಿಸಿ ಸಂಕರ್ಷಣನು ಪ್ರದ್ಯುಮ್ನ ಶಶಿ ಭಾಸ್ಕರನೊಳಗೆ, ಅಲ್ಲಿದೆ ಭಾಸ್ಕರ ಶಬ್ದ. ಆ ಭಾಸ್ಕರ ಶಬ್ದವನ್ನು ಮೊಟ್ಟ ಮೊದಲು ಇಟ್ಕೋಬೇಕು.
ಭಾಸ್ಕರ ಸುರುಚಿ ಭಾಸ್ಕರನೊಳಗೆ ಅಂದರೆ ಸೂರ್ಯನಲ್ಲಿ ಸುರುಚಿ ಸುರುಚಿ ಎಂಬ ಹೆಸರಿನಿಂದ ಸಂಕರ್ಷಣ ಸಂಕರ್ಷಣ ನಾಮಕನಾಗಿರತಕ್ಕಂತಹ ಪರಮಾತ್ಮನು ಇನ್ನು ಶಶಿ ಚಂದ್ರನಲ್ಲಿ ಶಾರ್ವರೀಕರ ಶಾರ್ವರೀಕರ ಎಂಬ ಹೆಸರಿನಿಂದಾಗಿ ಪ್ರದ್ಯುಮ್ನ ಪ್ರದ್ಯುಮ್ನ ರೂಪಿಯಾಗಿರತಕ್ಕಂತಹ ಪರಮಾತ್ಮನು ಅವನು 60 ಅಧಿಕ 300 ರೂಪದಲ್ಲಿ 60 ಹೆಚ್ಚಾಗಿರುವ 300 ಅಂತ ಅರ್ಥ ಅಂದರೆ 360 ರೂಪಗಳಿಂದ ಇವರೊಳಗೆ ಸೂರ್ಯ ಮತ್ತು ಚಂದ್ರನೊಳಗೆ ಎನಿಸಿ ಅದರಲ್ಲಿ ಎನಿಸಿ ಕ್ರಮವಾಗಿ ಶುರುಚಿ ಶಾರ್ವರೀಕರ ಅಂತ ಕರೆಸಿಕೊಳ್ಳುತ್ತಾ ವಿಶಿಷ್ಟ ನಾಮಗಳಿಂದಾಗಿ ಭಗವಂತ ಮತ್ತು ಕಾಲಪ್ರಭೇದದ ನಾಮಗಳು ಇದೆ ವಿಶಿಷ್ಟ ನಾಮಗಳು ವಿಶಿಷ್ಟ ವಿಶಿಷ್ಟ ಅಂತನೋ ನಾಮ ಏನಿದು ಎಲ್ಲಿದೆ ಅಂತಂದರೆ ವಿಶೇಷವಾಗಿ ಕರೆಸಿ ಅದರ ಮುಂದೆ ಕರೆಸಿಕೊಂಬನು ಅಹ ಸಂವತ್ಸರ ನೆನೆಸುವನು ವಿಶಿಷ್ಟ ನಾಮದಿಂದ ಅದೇ ಸುರುಚಿ ಮತ್ತು ಅವರಿಗೇನೆ ಬೇರೆ ಬೇರೆ ಹೆಸರು ದಿನ ಪಕ್ಷ ಮಾಸ ಋತು ಅಯನ ಸಂವತ್ಸರ ಹೀಗೆ ಕಾಲವಾಚಕವಾಗಿರತಕ್ಕಂತಹ ಎಲ್ಲವನ್ನೂ ಕೂಡ ಅಹಹ ಅಂತಂದರೆ ಹಗಲು ಅಂತ ಅರ್ಥ ಸಂವತ್ಸರ ಅಂದರೆ ಒಂದು ವರ್ಷ ಸಂವತ್ಸರಕ್ಕೆ ಹೇಳುವಂತಹ ಇದಲ್ಲ ಇಂತಹ ವಿಶಿಷ್ಟ ನಾಮಗಳಿಂದ ಎನಿಪನು ಎನಿಸಿಕೊಳ್ಳುವಂಥವನು ಭಗವಂತನು ಯಾರು ಇದೇ ಸುರುಚಿ ಮತ್ತು ಶಾರ್ವರೀಕರ ಅಂತನ್ನುವಂತಹ ಆ ಪರಮಾತ್ಮನಿಗೇನೆ ವಿಶೇಷವಾಗಿ ಅರಿತವರಿಗೆ ಇದನ್ನು ತಿಳಿದುಕೊಂಡವನಿಗಿಂತೆ ಆನಂದಮಯ ಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮನು ಆರೋಗ್ಯ ಭಾಗ್ಯವನ್ನು ಉತ್ತಮವಾದ ಆರೋಗ್ಯವನ್ನು ಈವನು ಅವರಿಗೆ ವಿಶೇಷವಾಗಿ ಕರುಣೆಯನ್ನು ಮಾಡಿ ಕೊಡುವಂಥವನಾಗುತ್ತಾನೆ ಇಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ ವಿಶಿಷ್ಟ ನಾಮ ಎಂದರೆ ಏನು ವಿಶಿಷ್ಟ ನಾಮಗಳು ಅಂದರೆ ವಿಶಿಷ್ಟವಾಗಿ ಸೇರಿದ ತಿಥಿ ನಾಮ ತಿಥಿಗಳ ಒಳಗೆ ಸೇರಿಕೊಂಡಿರತಕ್ಕಂಥ ತಿಥಿನಾಮಗಳು ವಾರದ ನಾಮಗಳು ಪಕ್ಷದ ನಾಮಗಳು ಮಾಸದ ನಾಮಗಳು ಸಂವತ್ಸರದ ನಾಮಗಳು ಅಯನದ ಶುಕ್ಲಪಕ್ಷ ಕೃಷ್ಣಪಕ್ಷ ಈ ಥರದ ಅಯನದ ನಾಮಗಳು ಇದೆಲ್ಲ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಅಂತನೋ ಇದೇ ವಿಶಿಷ್ಟವಾಗಿರತಕ್ಕಂತಹ ನಾಮ ಅಂತನ್ನೋದನ್ನು ನಾವು ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಇದರ ಪದ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಶೇಷಾಂಶ ಅಂತನ್ನೋದೇನಿದೆ ನೋಡಿ ಆ ವಿಶೇಷಾಂಶಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣಂತ ರುಚಿ ರುಚಿ ಅಂತಂತಂದರೆ ಇಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾರೆ ಈ ಸುರುಚಿ ಮತ್ತು ಶಾರ್ವರೀಕರ ಅಂತನ್ನೋ ಹೆಸರೇನಿದೆ ನೋಡಿ ಬೃಹತೀ ಸಹಸ್ರದಲ್ಲಿ ಬರೆದಿರತಕ್ಕಂತಹ ಮಂತ್ರಗಳಿವೆ ಶಬ್ದಗಳಿವೆರಡು ಅದನ್ನು ಒಬ್ಬನಿಗೆ ಸುರುಚಿ ಸೂರ್ಯ ಶಾರ್ವರೀಕರ ಚಂದ್ರನಿಗೆ ಅಂತ ಕರೆದಿದ್ದಾರೆ ಯಾಕೆ ಅಂತಂತಂದರೆ ಇಲ್ಲಿ ಹೇಳ್ತಾರೆ ರುಚಿ ರುಚಿ ಅಂದರೆ ಅರ್ಥ ಏನು ಕಿರಣ ಅಂತ ಅರ್ಥ ಕಿರಣ ಅಂತ ಅರ್ಥ ಅಂದರೆ ಸೂರ್ಯಮಂಡಲ ಮಧ್ಯವರ್ತಿಯಾಗಿರತಕ್ಕಂತಹ ಆ ಏನು ಸೂರ್ಯನಲ್ಲಿ ಇರತಕ್ಕಂತಹ ಕಿರಣಗಳ ದ್ವಾರ ಕಿರಣಗಳ ದ್ವಾರ ಎಲ್ಲದಕ್ಕೆ ಜಗತ್ತಿಗೆ ಸುವಿಶೇಷವಾಗಿ ಪ್ರಕಾಶವನ್ನು ಸು ಅಂದರೆ ಚೆನ್ನಾಗಿ ಪ್ರಕಾಶವನ್ನು ಕೊಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸುರುಚಿ ಸುರುಚಿ ಅಂತ ಹೆಸರು ಅಥವಾ ಇನ್ನೊಂದು ಬೇರೆ ಅರ್ಥ ಇದೆ ರುಚಿ ರುಚಿ ಎಂದರೆ ಸ್ತೋತ್ರ ಅಂತ ಅರ್ಥ ಇನ್ನೊಂದು ಅರ್ಥ ಇದು ಶ್ರೇಷ್ಠವಾದ ಸ್ತೋತ್ರಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುತ್ತಾನೆ ಉತ್ತಮವಾದ ಸ್ತೋತ್ರಗಳಿಂದ ಸ್ತುತಿ ಮಾಡಿಸಿಕೊಳ್ಳಲ್ಪಡುತ್ತಾನೆ ಪರಮಾತ್ಮನು ಆದ್ದರಿಂದಾಗಿ ದೇವರಿಗೆ ಸುರುಚಿ ಸುರುಚಿ ಅಂತ ಕರೀತಾರೆ ಹೀಗೆ ಸುರುಚಿ ಅಂತ ನಮ್ಮ ಶಬ್ದಕ್ಕೆ ಇಲ್ಲಿ ವ್ಯಾಖ್ಯಾನಕಾರರು ಒಬ್ಬ ಸಂಕರ್ಷಣ ಒಡೆಯರು ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ ಇದಾದಮೇಲೆ ಶಾರ್ವರೀಕರ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ ರಾತ್ರಿಯ ಕಾಲದಲ್ಲಿ ಚಂದ್ರನಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮನಿರ್ತಾನೆ ರಾತ್ರಿಯ ಕಾಲದಲ್ಲಿ ಚಂದ್ರನಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮನು ಇದ್ದಾನೆ ಅವನಿಗೆ ಶಾರ್ವರೀಕರ ಅಂತ ಹೆಸರು ಯಾಕೆ ಅಂತಂತಂದರೆ ನಿಶಾಕರ ಶಾರ್ವರಿ ಅಂತನ್ನುವಂಥದ್ದು ಅದನ್ನು ಶ್ರೂ ಅಂತಂದರೆ ಹಿಂಸೆ ಅಂತ ಅರ್ಥ ಹಿಂಸೆಯನ್ನು ಕೊಡುವವರು ನಿಶಾಚರರು ಯಾರು ರಾಕ್ಷಸರು ಅವರಿಗೆ ಶರ್ವರಿ ಅಂದರೆ ರಾತ್ರಿ ಆ ಶರ್ವರಿ ರಾತ್ರಿ ಇನ್ನೊಂದು ಅರ್ಥ ಏನು ಅವನಿಗೆ ರಾತ್ರಿಗೆ ಯಾವಾಗ ಬರುತ್ತೆ ಚಂದ್ರ ಆ ಶಾರ್ವರೀಕರ ಆ ರಾತ್ರಿಯನ್ನು ಮಾಡತಕ್ಕಂಥವನು ಅಂದರೆ ಚಂದ್ರ ಬಂದಿದ್ದಾನೆ ಅಂದರೆ ರಾತ್ರಿಯಾಗಿದೆ ಅಂತ ಅರ್ಥ ಅಭಿಪ್ರಾಯ ಈ ಅರ್ಥದಲ್ಲಿಯೂ ಕೂಡ ಹೇಳ್ತಾರೆ ಅಥವಾ ಇನ್ನೊಂದು ಚಂದ್ರನು ರಾತ್ರಿ ಕಾಲಕ್ಕೆ ಅಭಿಮಾನಿ ಅವನು
ನಿಶಾ ನಿಶಾಚರ ಆ ಶಾರ್ವರಿ ಅಂದರೆ ಕತ್ತಲು, ಆ ಕತ್ತಲನ್ನು ತಂದು ಅಂದರೆ ಸೂರ್ಯಾಸ್ತವನ್ನು ಮಾಡಿ ತಂದು ಕೊಡ್ತಾನೆ ಅಂತನ್ನೋದಕ್ಕಾಗಿ ಶಾರ್ವರೀಕರ ಅಂತನ್ನೋ ಅರ್ಥವನ್ನು ನಮಗೆ ದಾಸರಾಯರು ತಿಳಿಸಿಕೊಡ್ತಾರೆ. ಇಲ್ಲಿ ವಿಶೇಷವಾದ ಅರ್ಥವನ್ನು ಸಂಕ್ಷೇಪವಾಗಿ ನಮಗೆ ಬೇರೆ ರೀತಿಯಿಂದ ಅರ್ಥವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಏನು ಅಂತಂದರೆ ಅದನ್ನೇ ಶ್ರೇಷ್ಠವಾದ ಕಾಂತಿಯಿಂದ ಕೂಡಿಕೊಂಡಿರುವಂಥವನು ಆದ್ದರಿಂದಾಗಿ ಶಾರ್ವರಿ, ಅಥವಾ ಉತ್ತಮವಾಗಿ ಸ್ತೋತ್ರವನ್ನು ಮಾಡಿಸಿಕೊಳ್ತಾನೆ ಆದ್ದರಿಂದಾಗಿ ಸುರುಚಿ ಸುರುಚಿ ಅಂತ ಕರೀತಾನೆ. ಇನ್ನು ದುಷ್ಟರಿಗೆ ಹಿಂಸಿಸುವುದು ಅಥವಾ ರಾತ್ರಿಯನ್ನು ಉಂಟು ಮಾಡುವವನು ಶಾರ್ವರಿ ಅಂತಂದರೆ ರಾತ್ರಿಯನ್ನು ಕರ ಮಾಡತಕ್ಕಂಥವನು ಚಂದ್ರ, ಆದ್ದರಿಂದಾಗಿ ಶಾರ್ವರೀಕರ ಅಂತ ಕರೀತಾರೆ. ಆಮೇಲೆ ಅಹಹ ವಸ್ತುಗಳಿಗೆ ಪ್ರಕಾಶವನ್ನು ಕೊಡ್ತಕ್ಕಂಥವನು ಆದ್ದರಿಂದಾಗಿ ಅಹ ಶಬ್ದವಾಚ್ಯನು. ಸಂವತ್ಸರ ಸಕಲರನ್ನು ಮಕ್ಕಳಂತೆ ತಿಳಿದು ಆನಂದದಿಂದ ನೀಡುವನು. ಸಂವತ್ಸರ ವತ್ಸರ ವತ್ಸರ ಅಂತಂದರೆ ಎಲ್ಲರನ್ನು ಮಕ್ಕಳಂತೆ ತಿಳಿದುಕೊಂಡು ಪಾಲನೆ ಪೋಷಣೆಯನ್ನು ಮಾಡ್ತಾನೆ. ಅವರಿಗೆ ನಿಷ್ಕಲ್ಮಷವಾದ ಮನಸ್ಸಿನಿಂದಾಗಿ ಭಗವಂತ ಎಲ್ಲರಿಗೂ ಆನಂದವನ್ನು ಕೊಡ್ತಾನೆ. ಆದ್ದರಿಂದಾಗಿ ಸಂವತ್ಸರ ಅಂತ ದೇವರಿಗೆ ಕರೀತಾರೆ. ಹಿಂದೆ ಸಂವತ್ಸರವನ್ನು ಹೇಳಿ ಮುಂದೆ ವಿಶಿಷ್ಟನಾಮ ಎಂದದ್ದರಿಂದ ಅಂದರೆ ನೋಡಿ, ಹಿಂದೆ ಅಹಸಂವತ್ಸರ ನೆನೆಸುವನು ವಿಶಿಷ್ಟನಾಮದ ಅಂತ ಹರಿಕಥಾಮೃತ ಸಾರದಲ್ಲಿದೆ. ಏನಿದು ಅಹಸಂವತ್ಸರ, ಅದೇನು ವಿಶಿಷ್ಟನಾಮಗಳು ಅದನ್ನು ಕೊಟ್ಟರು. ದಿನ ವಾರ ಪಕ್ಷ ಮಾಸ ಋತು ಅಯನಗಳು ಇದೆ, ಇದೂ ಕೂಡ ದೇವರ ನಾಮವನ್ನಾಗಿ ಸ್ವೀಕಾರವನ್ನು ಮಾಡಿ ಕೇವಲ ಅಹಸಂವತ್ಸರ ಅಂತಷ್ಟೇ ಹೆಸರಿನಿಂದ ಕರೀತಾನಲ್ಲ, ದೇವರು ದಿನ ಅಂತಂದು ಹೆಸರು ದೇವರ ಹೆಸರು, ಪಕ್ಷ ಅಂತನ್ನೋದು ದೇವರ ಹೆಸರು, ಮಾಸ ಅಂತನ್ನೋದು ದೇವರ ಹೆಸರು, ಋತು ಅಯನಾದಿಗಳು ಇದು ಕೂಡ ದೇವರ ಹೆಸರುಗಳೇ ಆಗಿದೆ ಅಂತನ್ನೋದನ್ನು ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕಾಗಿರುವಂತಹದ್ದು ಅಂತನೋ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಶಶಿಯಲ್ಲಿ ವಿಶೇಷವಾಗಿ 360 ರೂಪಗಳಿದೆ ನೋಡಿ. ಶ ಶಿ ಅಂತನ್ನುವಂತಹ ಹೆಸರಿನಲ್ಲಿ ಶಶಿ ಶಾರ್ವರೀಕರನಲ್ಲಿ 76 ರೂಪದಿಂದ ಭಗವಂತನಿರ್ತಾನೆ. ಆಮೇಲೆ ಸುರುಚಿಯಲ್ಲಿ 284 ರೂಪಗಳಿಂದ ಸೇರ್ತಾನೆ. ಅದೆಲ್ಲ ಒಟ್ಟಿಗೆ ಸೇರಿಸಿದಾಗ ಬರುವಂತಹದ್ದು 360 ರೂಪಗಳು ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಇದೊಂದು ಸಂಗತಿ. ಇದಾದ ಮೇಲೆ ಮುಂದಿನ ಒಂದು ಅದ್ಭುತವಾಗಿರತಕ್ಕಂತಹ ಮತ್ತೊಂದು ಪದ್ಯ. ಈ ಪದ್ಯದಲ್ಲಿ ದಾಸರಾಯರು ಪರಮಾತ್ಮನನ್ನು ವಿಶೇಷವಾಗಿ ತಿಳಿಸಿಕೊಡ್ತಾರೆ, ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಹರಿಯನ್ನು ಮನೋಮಯ ಅಂತ ಕರೆಸಿಕೊಳ್ಳುವುದಕ್ಕೆ ಕಾರಣ ಏನು ಅಂತನ್ನೋದನ್ನು ಜಗನ್ನಾಥದಾಸರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಅದನ್ನು ಏನಂತಂದರೆ, ಏಕಪಂಚಾಶತ್ವರ್ಣಗತ ಮಾಕಲತ್ರನು ಸರ್ವರೋಗದೊಳು ಅವ್ಯಾಕೃತ ಸರ್ವರೋಗದೊಳಗವ್ಯಾಕೃತ ಆಕಾಶಾಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖ್ಯಾದ್ಯನೇಕ ಪುರಾಣ ಶಾಸ್ತ್ರಪುರಾಣ ಅಭ್ಯಾಸಮೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಇಲ್ಲಿ ಕಳತ್ರ, ಕಳತ್ರ ಅಂತಂದರೆ ಹೆಂಡತಿ ಅಂತರ್ಥ, ನಿಗಮ ಅಂದರೆ ವೇದಗಳು, ತತಿ ಅಂದರೆ ಸಮೂಹ, ಆನೀಕ ಅಂತಂದ್ರೂ ಕೂಡ ಸಮೂಹ ಅಂತೆ ಅರ್ಥವಾಗಿದೆ. ಈ ಪದ್ಯದಲ್ಲಿ ಶಬ್ದಗಳಿಗೆ ಶಬ್ದಾರ್ಥವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಏಕಪಂಚಾಶತ, ಏಕಪಂಚಾಶತ ಅಂತಂದರೆ 51 ಸಂಖ್ಯಾಕವಾಗಿರುವಂತಹ. ವರ್ಣಗತ ಅಕಾರದಿಂದ ಪ್ರಾರಂಭವನ್ನು ಮಾಡಿಕೊಂಡು ಕ್ಷ ಪರ್ಯಂತವಾಗಿ ವರ್ಣದಲ್ಲಿ ಇರತಕ್ಕಂತಹ ವರ್ಣಗತ, ಆ ವರ್ಣಗತವಾದ ಅಕ್ಷರಗಳಲ್ಲಿ ವರ್ಣಗಳಿಂದ ವಾಚ್ಯನಾದ ಭಗವಂತನು ಆ ವರ್ಣದಲ್ಲಿದ್ದಾನೆ. ಮಾ ಕಳತ್ರನು, ಮಾ ಲಕ್ಷ್ಮೀದೇವಿ, ಕಳತ್ರ ಅಂದರೆ ಗಂಡ, ಲಕ್ಷ್ಮೀದೇವಿಯ ಗಂಡನಾಗಿರತಕ್ಕಂತಹ ಪರಮಾತ್ಮನು ಸರ್ವರೊಳಗೆ ಎಲ್ಲ ಸಮಸ್ತ ಜೀವರಾಶಿಗಳೊಳಗೆ, ಮತ್ತು ಹೇಗಿದ್ದಾನೆ ಅವ್ಯಾಕೃತಾಕಾಶ ಪರ್ಯಂತ, ಹೊರಗಿರುವ ಅವ್ಯಾಕೃತಾಕಾಶದವರೆಗೂ ಕೂಡ ವ್ಯಾಪಿಸಿ ವ್ಯಾಪ್ತನಾಗಿ ಭಗವಂತನಿದ್ದಾನೆ. ಮತ್ತು ನಿಗಮತತಿಗಳನ್ನು ವಿಶೇಷವಾಗಿ ನಿಗಮ, ನಿಗಮ ಅಂದರೆ ವೇದ, ತತಿ ಅಂದರೆ ಸಮೂಹ, ಅನಂತವಾಗಿರತಕ್ಕಂತಹ ಅಪೌರುಷೇಯವಾದ ವೇದಗಳ ಸಮೂಹಗಳಲ್ಲಿಯೂ ವ್ಯಾಕರಣಶಾಸ್ತ್ರದಲ್ಲಿ ಭಾರತ ಮಹಾಭಾರತಗಳಲ್ಲಿ ಮುಖಾದಿ, ಮಹಾಭಾರತ ಮುಖಾದಿ, ಮಹಾಭಾರತವೇ ಮೊದಲಾದದ್ದು, ಯಾವುವು
ಪಂಚರಾತ್ರಾಗಮ, ವೈಖಾನಸಾಗಮ, ಎಲ್ಲ ಪುರಾಣಗಳು, ಸಂಹಿತೆಗಳು, ಇದರೆಲ್ಲ ಕಡೆಗೂ ಕೂಡ ಅನೇಕ ಶಾಸ್ತ್ರ, ಹೀಗೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಬ್ರಹ್ಮಸೂತ್ರ ಇತ್ಯಾದಿ ಅನೇಕ ಶಾಸ್ತ್ರಗಳಲ್ಲಿ ಮತ್ತು ಪುರಾಣ 18 ಪುರಾಣಗಳು, ಉಪಪುರಾಣಗಳು, ಮಹಾಪುರಾಣಗಳ ಎಲ್ಲಗಳಲ್ಲಿ ಭಾಷ್ಯಾನೀಕಗಳ ಅಂತಂದರೆ ಆ ಪುರಾಣಗಳನ್ನು ತಿಳಿಸಿಕೊಡುವುದಕ್ಕಾಗಿ ದರ್ಶನಗಳು ಏನಿದೆ ಅದರಲ್ಲಿ ಮತ್ತು ಋಷ್ಯ ಭಾಷಾ ಸಮಾಧಿ ಭಾಷಾ ಇತ್ಯಾದಿಗಳಲ್ಲಿ ಕಲ್ಪಿಸಿ ಅದನ್ನು ನಿರ್ಮಾಣವನ್ನು ಮಾಡಿಕೊಂಡು ಅದರಲ್ಲಿ ಭಗವಂತ ಅದರಲ್ಲಿ ಅಕ್ಷರಗಳಿಂದ ಭಗವಂತನ ಕಲ್ಪಿಸಿ ಅದರಲ್ಲಿ ಎಲ್ಲ ಕಡೆಗೂ ಕೂಡ ಇದ್ದಾನೆ. ಮನೋವಾಂಗ್ಮಯ, ಮನಸ್ಸಿನಲ್ಲಿಯೂ ಇದ್ದು ಮನೋಮಯ ಅಂತ ಕರೆಸಿಕೊಳ್ಳತಕ್ಕಂತಹ ಪರಮಾತ್ಮನು ಎನಿಸಿಕೊಂಬ ಕರೆಸಿಕೊಳ್ಳುತ್ತಾ ಭಗವಂತನಿದ್ದಾನೆ. ಅಂದರೆ ಒಂದೇ ಮಾತಿನಲ್ಲಿ ಈ ಪದ್ಯದಲ್ಲಿ ಏನು ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ ಅಂತಂದರೆ ಭಗವಂತ ಪರಮಾತ್ಮನು ಎಲ್ಲ ಅಕ್ಷರಗಳಿಂದ ವಾಚನಾದ ಭಗವಂತನು ಎಲ್ಲ ಕಡೆಗೆ ಇದ್ದಾನೆ ಅಂತನ್ನೋದನ್ನು ಚಿಂತನೆ ಮಾಡಬೇಕಾಗಿರುವಂಥದ್ದು. ಸಮಸ್ತ ಜೀವರಾಶಿಗಳಲ್ಲಿ ಹಾಗೂ ಅವ್ಯಾಕೃತಾಕಾಶದ ಪರ್ಯಂತ ಹೊರಗೂ ಕೂಡ ಭಗವಂತನಿದ್ದಾನೆ. ಇದೆಲ್ಲ ಮನೋಮಯದಿಂದ ಮನೋಮಯ ವಾಂಗ್ಮಯವಾಗಿರತಕ್ಕಂತಹ ರೂಪವನ್ನು ಇದನ್ನು ಚಿಂತನೆ ಮಾಡಿ ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ದಾಸರಾಯರು ಹೇಳ್ತಾರೆ. ಈ ಪಠ್ಯಪುಸ್ತಕಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಶೇಷಾಂಶಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಪಠ್ಯಪುಸ್ತಕದಲ್ಲಿದೆ ಶಬ್ದಶಾಸ್ತ್ರದಲ್ಲಿ ಆದಿಯಾದ ಅಕ್ಷರದಿಂದ ಪ್ರಾರಂಭಿಸಿ ಕೊನೆಯದಾದ ವೇದದವರೆಗೂ ಕೂಡ ತಿಳಿಸಿದ್ದರಿಂದ ಅವುಗಳಿಂದ ತಿಳಿಯುವನಾದದ್ದರಿಂದ ಹರಿಸರ್ವಶಬ್ದವಾಚ್ಯ ಅಂತ ತಿಳಿಯುವಂತೆ. ಅಂದರೆ ಏಕಪಂಚಾಶದ್ವರ್ಣಗತ ಅಂತನ್ನೋದಿಂದ ಪ್ರಾರಂಭವನ್ನು ಮಾಡಿ ನಿಗಮತತಿಗಳು ವ್ಯಾಕರಣ ಭಾರತ ಮುಖ್ಯಾದ ಅನೇಕ ಪುರಾಣ ಶಾಸ್ತ್ರಗಳು ಅಂತನೋದನ್ನೆಲ್ಲ ಹೇಳಿದರು ದಾಸರಾಯರು. ಅದನ್ನೇ ಹೇಳೋದರಿಂದ ಏನಂತ ನಾವು ತಿಳಿದುಕೊಳ್ಳಬೇಕು ಅಂತಂದರೆ ವಿಶೇಷವಾಗಿ ಏನಂತ ಚಿಂತನೆ ಮಾಡಬೇಕಂದರೆ ಅ ಅಂತನ್ನುವ ಅಕ್ಷರದಿಂದ ಹಿಡಿದುಕೊಂಡು ಸಮಸ್ತ ವೇದದ ಕಡೆಗೂ ಕೂಡ ಪರಮಾತ್ಮನು ಅದರಿಂದ ವಾಚ್ಯನಾಗಿದ್ದಾನೆ. ಅದು ಭಗವಂತನಿಗೆ ವಿಶೇಷವಾಗಿರತಕ್ಕಂತಹ ಅದು ಅವನ ಹೆಸರುಗಳು ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಅಷ್ಟೇ ಅಲ್ಲದೇ ಶಬ್ದಗುಣಕಮಾಕಾಶಂ ಅಂತ ತರ್ಕಶಾಸ್ತ್ರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದು ಎಂಬ ಪ್ರಮಾಣದಂತೆ ಇದು ಆಕಾಶದ ಗುಣ ಏನು ಶಬ್ದ. ಆಕಾಶ ಇದ್ದರೆ ಅವಕಾಶ ಇದ್ದರೆ ಮಾತನಾಡಿದ ಶಬ್ದ ನಮಗೆ ಕೇಳಿಸುತ್ತೆ. ಅವಕಾಶವೇ ಇಲ್ಲ, ಸ್ಥಳನೇ ಇಲ್ಲ, ಸ್ಪೇಸೇ ಇಲ್ಲ, ಮಧ್ಯದಲ್ಲಿ ಕಲ್ಲಿನ ಬಂಡೆ ಇದೆ. ಆ ಕಲ್ಲಿನ ಬಂಡೆ ಈಚೆ ನಿಂತುಕೊಂಡು ನಾನು ಆಚೆ ಮಾತನಾಡಿದರೆ ಆಚೆ ಇದ್ದವ್ರಿಗೆ ಕೇಳಿಸುತ್ತಾ ಕೇಳಿಸೋ, ಯಾಕೆ ಮಧ್ಯದಲ್ಲಿ ಕಲ್ಲಿದೆ. ಅವಕಾಶ ಇದ್ದರೆ ಸ್ಪೇಸು ಖಾಲಿ ಜಾಗ ಇದ್ದರೆ ಮಾತ್ರ ಆ ಶಬ್ದ ಅಂತನ್ನೋದು ಕೇಳಿಸೋದು. ಅದರಿಂದಾಗಿ ಆಕಾಶದ ಗುಣ ಏನು ಶಬ್ದ ಅಂತನ್ನೋದು ಆಕಾಶದ ಗುಣ ಅಂತ ಕರೆಸಿಕೊಂಡಿತ್ತು. ಅದರಿಂದಾಗಿ ದೇವರು ಕೇವಲ ಶಬ್ದದಿಂದ ಆಕಾಶದಲ್ಲಿ ಮಾತ್ರ ತುಂಬಿದ್ದಾನೆ ಅಂತಂದ ಅಷ್ಟೇ ಹೇಳಿಲ್ಲ. ಯಾಕಂದರೆ ಬರೀ ಆಕಾಶ ಅಂದರೆ ಭೂತಾಕಾಶ ಅಂತ ಅಷ್ಟೇ ಆಗ್ತದೆ. ಭೂತಾಕಾಶ ಬ್ರಹ್ಮಾಂಡದಲ್ಲಿ ಮಾತ್ರ ಅದ, ದೇವರು ಬ್ರಹ್ಮಾಂಡದಲ್ಲಿ ಅಷ್ಟೇ ಅಲ್ಲ ಬ್ರಹ್ಮಾಂಡದ ಹೊರಗೂ ಇದ್ದಾನೆ ಅಂತನ್ನೋದನ್ನು ದಾಸರಾಯರು ಹೇಳಬೇಕಾಗಿದೆ. ಅದಕ್ಕಾಗಿ ಅವ್ಯಾಕೃತಾಕಾಶ ಅಂತ ಹೇಳಿದರು. ಅಂದರೆ ಒಳಗಿರುವ ಭೂತಾಕಾಶ, ಹೊರಗಿರುವಂತಹ ಅವ್ಯಾಕೃತಾಕಾಶ ಎರಡೂ ಕಡೆಗೂ ಭಗವಂತನಿದ್ದಾನೆ ಅಂತನ್ನೋದನ್ನು ತಿಳಿದುಕೊಳ್ಳಬೇಕಾಗಿರುವಂಥ ಆಕಾಶದಲ್ಲಿ ತುಂಬಿದ್ದಾನೆ ಅಂತ ತಿಳಿಸಿದಂತೆ ಆಯಿತು. ಆಮೇಲೆ ಆಕಾಶ ಎರಡು ವಿಧ, ನಾನು ಹೇಳಿದ್ನಲ್ಲ, ಜನ್ಯವಾದ ಆಕಾಶ, ಭೂತಾಕಾಶ, ಇನ್ನೂ ಹುಟ್ಟದೇ ಇರುವಂತಹ ಆಕಾಶ ಅವ್ಯಾಕೃತ ಆಕಾಶ. ಜನ್ಯವಾಗಿದೆ ಆಕಾಶ ಅಂತಂದಮೇಲೆ ಭೂತಾಕಾಶ ಅದು ನಾಶನೂ ಆಗಬೇಕು. ಆದರೆ ಅವ್ಯಾಕೃತ ಆಕಾಶಕ್ಕೆ ಹುಟ್ಟೇ ಇಲ್ಲ, ಅದಕ್ಕೆ ನಾಶನೂ ಇಲ್ಲ. ಅದರಿಂದಾಗಿ ಭೂತಾಕಾಶ ಮತ್ತು ಅವ್ಯಾಕೃತ ಆಕಾಶ ಎರಡರಲ್ಲಿಯೂ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತನ್ನೋದನ್ನು ಚಿಂತನೆ ಮಾಡಬೇಕಾಗಿರುವಂಥದ್ದು. ಮನಸ್ಸಿನಲ್ಲಿ ಮನೋಮಯ ನಾಮಕನಾಗಿ ಮೂಡಿಸಿ ಅದೇ ವಿಷಯವನ್ನು ವಾಂಗ್ಮಯನಾಗಿ ಮಾತಿನಲ್ಲಿ ತರಿಸುವ. ಅಂದ್ರೆ ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡುವಾಗ ಏನು ಭಗವಂತನನ್ನು ಚಿತ್ರೀಕರಣ ಮಾಡ್ತೇನೆ, ಆ ಚಿತ್ರೀಕರಣವನ್ನು ಮಾಡಿಕೊಂಡದ್ದನ್ನು ದೇವರು ಭಗವಂತ ಅತೀ ಸುಂದರನಾಗಿದ್ದಾನೆ, ನೀಲಮೇಘಶ್ಯಾಮನಾಗಿದ್ದಾನೆ, ಶಂಖಚಕ್ರ ಗದಾ ಪದ್ಮಧಾರಣೆಯನ್ನು ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಕಂಡದ್ದನ್ನು ಮಾತಿನಿಂದ ಹೇಳ್ತಾನೆ ನೋಡಿ. ಮಾತಿನಿಂದ ಹೇಳುವುದೇನೆ ವಾಂಗ್ಮಯ ರೂಪ, ಭಗವಂತನ ವಾಂಗ್ಮಯ ರೂಪ ಅಂತನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗಿರುವಂಥದ್ದು. ಅಧ್ಯಯನದ ಸಂದರ್ಭದಲ್ಲಿ ವಿದ್ಯಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡಲೇಬೇಕು. ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡದೇನೆ ಏನೂ ಮಾಡುವಂತೆ ನಾವಿಲ್ಲ. ಅದಕ್ಕಾಗಿಯೇ ಮಾ ಕಳತ್ರನು ಅಂತ ಲಕ್ಷ್ಮೀದೇವಿಯ ಸ್ಮರಣಪೂರ್ವಕವಾಗಿ ಎಲ್ಲ ವಿದ್ಯಾಭ್ಯಾಸ ಪ್ರಾರಂಭ ಆಗಬೇಕು ಅಂತನ್ನೋದನ್ನು ದಾಸರಾಯರು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.